ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವಾಯ್ಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ದಾನದಲ್ಲಿ ಶ್ರೇಷ್ಠ ದಾನವೆಂದರೆ ನೇತ್ರದಾನ ಎಂದು ಶ್ರೀಗಳು ತಿಳಿಸಿದ್ದು, ಇಂದು ಸಂಕೇಶ್ವರ ಪಟ್ಟಣದಲ್ಲಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ವತಿಯಿಂದ ನೇತ್ರದಾನ ಜಾಗೃತಿ ಕಾರ್ಯಕ್ರಮವನ್ನು ಸಂಕೇಶ್ವರ ಪಟ್ಟಣದಲ್ಲಿ ನಡೆಸಲಾಯಿತು. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ನೇತ್ರದಾನ ಜಾಗೃತಿ ಕಾರ್ಯಕ್ರಮವನ್ನು ಜನರಿಗೆ ನೇತ್ರದಾನ ಮಾಡುವುದನ್ನು ಅರಿವು ಮೂಡಿಸಲಾಯಿತು. ನಿಡಸೋಶಿ ಮಠದ ಶ್ರೀ ಪರಮ ಪೂಜೆ ನಿರಂಜನ ಪಂಚಲಿಂಗೇಶ್ವರ ಮಹಾಸ್ವಾಮೀಜಿಗಳು ಸಿದ್ಧ ಸಂಸ್ಥಾನ ಮಠದ ನಿಡಸೋಶಿ ಶ್ರೀಗಳಿಂದ ನೇತ್ರದಾನ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಾನವನ್ನು ಮಾಡುವುದರಲ್ಲಿ ಶ್ರೇಷ್ಠವಾದ ದಾನವೆಂದರೆ ನೇತ್ರದಾನ ಮಾಡುವುದರಲ್ಲಿ ಒಬ್ಬರ ಬಾಳಲ್ಲಿ ಬೆಳಕನ್ನು ತಾವು ನೀಡಬಹುದು ಎಂದು ಶ್ರೀ ಪರಮ ಪೂಜ್ಯರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆ ವೈದ್ಯರು ಹಾಗೂ ಸಂಸ್ಥೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ಗೌಡ್, ಜನಶಕ್ತಿ ವಾಯ್ಸ್ ನ್ಯೂಸ್, ಹುಕ್ಕೇರಿ. ಇದು ಬಹಳ ಶ್ರೇಷ್ಠವಾದ ದಾನಗಳಲ್ಲಿ ಅನೇಕ ದಾನಗಳು ಬರ್ತಾ ಇವೆಲ್ಲ. ಕನ್ಯಾ ದಾನ ಬರ್ತದೆ, ಭೂಮಿ ದಾನ ಬರ್ತದೆ. ಒಂದೊಂದು ಕಾಲಕ್ಕೆ ಭೂಮಿಯನ್ನ ದಾನ ಕೊಡ್ರಿ ಅಂತ ಹೇಳಿ ವಿನೋಬ ಭಾವೆಯವರು ಹಳ್ಳಿ ಹಳ್ಳಿಗಳನ್ನ ಅಡ್ಡಾಡಿ ಬಡವರಿಗೆ ಕಲ್ಯಾಣ ಮಾಡ್ತಕ್ಕಂತ ಕೆಲಸವನ್ನು ಮಾಡಿದ್ರು. ಈಗ ಮತ್ತೆ ತಿರುಗಿ ದೇಹ ದಾನ ಮಾಡತಕ್ಕಂತ ಒಂದು ಕೆಲಸನೂ ಬಂದದ. ಎಷ್ಟೋ ಜನ ಕಣ್ಣನ್ನ ದಾನ ಮಾಡಿ, ಇವತ್ತು ಎಷ್ಟೋ ಜನ ರಾಜ್ಕುಮಾರ್ ಅಂತವರು ಕಣ್ಣನ್ನ ದಾನ ಮಾಡಿದ್ದಕ್ಕೆ ಹತ್ತು ಸಾವಿರ ಜನ ಕಣ್ಣ ದಾನ ಕೊಡ್ತಕ್ಕಂತ ವ್ಯವಸ್ಥೆಯಾಗಿ ಬಹಳಷ್ಟು ಜನರಿಗೆ ಕಲ್ಯಾಣ ಆಗ್ತಕ್ಕಂತ ಕೆಲಸ ಆಗಿದೆ. ಈ ಸಾಮಾನ್ಯವಾಗಿ ಎಂ ಎಂ ಜೋಶಿ ಅವರು ಈಗೆಲ್ಲ ಸುಮಾರು 40-50 ವರ್ಷಗಳಿಂದಲೂ ಸಹಿತ ಈ ಕಣ್ಣಿನ ನೇತ್ರದಾನದ ಬಗ್ಗೆ ವಿಚಾರಕ್ಕೂ ಬಹಳಷ್ಟು ಕಡೆ ಅವರು ಪ್ರಚಾರವನ್ನ ಮಾಡಿದ್ರು. ಅದರಲ್ಲಿ ನಾವು ಭಾಗವಹಿಸಿದ್ದೇವೆ. ಬಹಳಷ್ಟು ಕಡೆ ಬಾಗಲಕೋಟೆಯಲ್ಲಿರಬಹುದು, ಗೋಕಾಲದಲ್ಲಿರಬಹುದು, ಇನ್ನೂ ಬೇರೆ ಬೇರೆ ಕಡೆ ಅವ್ರ ಜೊತೆಗೆಲ್ಲ ನಾನು ಹೋದಂತ ಪರಿಚಯ ನಮಗೆ ಸಾಕಷ್ಟು ಇತ್ತು. ಅದೆಲ್ಲ ಇತ್ತು, ಈಗ ಅವರಿಗೆ ವಯಸ್ಸಾಗಿದೆ. ಅಂತ ಒಂದು ಸಂಸ್ಥೆಯ ವತಿಯಿಂದ ಒಂದು ಒಳ್ಳೆ ಕೆಲಸವನ್ನು ಮಾಡತಕ್ಕಂತ ಕೆಲಸವನ್ನು ಮಾಡಿದ. ಅದಕ್ಕೆ ನೀವೆಲ್ಲ ಮಕ್ಕಳು ಬಂದಿದ್ದೀರಿ. ಇದಕ್ಕೆಲ್ಲ ಸ್ಕೌಟ್ನರ್ ಇರ್ಬೋದು, ಮಕ್ಕಳಿರ್ಬೋದು, ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನೇ ಇರ್ಬೋದು, ನೀವೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಡ್ರಿ. ಅವರು ಹೋದ ನಂತರ ನೀವು ಅದನ್ನ ಮನಸ್ಸಿನಲ್ಲಿ ಮಾಡಿಕೊಡ್ರಿ. ಅವರು ಹೋದ ನಂತರ ಆ ಕಣ್ಣನ್ನ ಇನ್ನೊಬ್ಬರಿಗೆ ದಾನ ಮಾಡ್ತಕ್ಕಂತ ಕೆಲಸವನ್ನ ನೀವು ನಿಮ್ಮ ತಂದೆ ತಾಯಿಗಳಿಗೆ ಮನವೊಲಿಸಿದ್ರೆ, ಎಷ್ಟು ಹುಡುಗರೇ ಬಂದಿದ್ದೀರಿ ನೀವೆಲ್ಲ ಅದನ್ನ ಮನವೊಲಿಸಿದ್ರೆ, ಅಷ್ಟು ಜನರಿಗೆ ಅಂಧತ್ವ ನಿವಾರಣೆ ಆಗ್ತಕ್ಕಂತ ಕೆಲಸವನ್ನ ನೀವು ಮಾಡಿದಂಗೆ ಆಗ್ತದೆ.